ನಮ್ಮ ವಾರ್ಡ್ ನಂಬರ್ 19 ಸುಮಾರು ನಿರಂತರವಾಗಿ 15 ದಿನಗಳಿಂದ ಈ ಬಡ ಜನಗಳನ್ನು ಗುರುತಿಸಿ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಇದ್ದಿದ್ದು ಅಂತ ಒಂದು ಬಡ ಜನಗಳನ್ನು ಗುರುತಿಸಿ ಪ್ರತಿದಿನ ನಾವು ಒಂದು ದಿವಸ ಮಧ್ಯಾಹ್ನದ ಹೊತ್ತು ಅನ್ನ ಒಂದು 500-800 ಜನ 1000 ಜನಕ್ಕೆ ಅನ್ನದಾನ ರೆಗ್ಯುಲರ್ ಆಗಿ ನಡೀತಾ ಇದೆ. ಅದು ಅಲ್ದಿರ ಸುಮಾರು ಇವಾಗ 2500 ಕುಟುಂಬಗಳಿಗೆ ಆಗುವಷ್ಟು ರೇಷನ್ 5 kg ಅಕ್ಕಿ, 5 kg ಗೋಧಿ ಇಟ್ಟು, ಎಣ್ಣೆ, ಬೇಳೆ ಆ ಥರ ಎಲ್ಲ ಪ್ಯಾಕೇಜ್ ಕೊಡ್ತೀವಿ. ಇವತ್ತು ನಮ್ಮ ಸರ್ಕಾರದಿಂದ ಮೊದಲನೇ ಬಾರಿಗೆ ರಾಜ್ಯ ಸರ್ಕಾರದಿಂದ ಮೊದಲನೇ ಬಾರಿಗೆ 600 ಕಿಟ್ ಕೊಟ್ಟಿದ್ದಾರೆ. ಇವತ್ತು ಅದನ್ನು ನಾವು ಆ ಭಾಗದಲ್ಲಿ ಹಂಚಿದ್ದೇವೆ. ಯಾಕಂದರೆ ನಮ್ಮ ಉಣುಮಾವ್ ಕಡೆ ಅದನ್ನು 600 ಕಿಟ್ಟು ಹಂಚಿದ್ದೇವೆ. ಅದಿಲ್ಲದೆ ನಮ್ಮ ಶಾಸಕರು ಇವತ್ತು ಒಂದು 250 ಕಿಟ್ ಕಳಿಸಿದ್ರು, 300 ಕಿಟ್ ಕಳಿಸಿದ್ರು. ಇವತ್ತು ಈ ಭಾಗದಲ್ಲಿ ನಮ್ಮ ಲೀಡರ್ಗಳಾದಂಥ ಇಲ್ಲಿ ಹಿರಿಯವರು ಇರ್ಬೋದು, ಇನ್ನು ಅನೇಕ ಹುಡುಗರು ಒಂದು ಸಂಘ ಸಂಸ್ಥೆಗಳಲ್ಲಿ ಇರ್ಬೋದು, ಈ ಥರ ಎಲ್ಲ ಅನೇಕ ಹುಡುಗರು ಎಲ್ಲ ಸೇರಿ ಅವರು ಇವತ್ತು ಒಂದು 250 ಜನಕ್ಕೆ ಬಡ ಕುಟುಂಬಗಳನ್ನ ಗುರುತಿಸಿ ಅಂಥವ್ರಿಗೆ ರೇಷನ್ ಕಾರ್ಡು ಅದೆಲ್ಲ ಇದ್ದಿದ್ದವ್ರಿಗೆ ಕೊಡ್ತಾ ಇದ್ದಾರೆ. ಇದರ ಪ್ರತಿದಿನ ಒಂದು ನಮ್ಮ ವಾರ್ಡಲ್ಲಿ ಗುರುತಿಸಿ ನಾವೇನೆಲ್ಲರಿಗೂ ಕೇಳ್ಕೊತಾ ಇದ್ದೀವಿ, ಬಿಲ್ಡರ್ಸ್ ಆಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು, ಆಮೇಲೆ ನಮ್ಮ ಯಾರೇ ಒಂದು ಒಳ್ಳೆ ಸ್ವಲ್ಪ ಅನುಕೂಲವಾಗಿರುವಂಥ ವ್ಯಕ್ತಿಗಳನ್ನ ನಾವೇ ಫೋನ್ ಮಾಡಿ ಕೇಳಿ ಇಂಥದ್ದೊಂದು ಅನುಕೂಲ ಮಾಡಿ ಈ ಟೈಮಲ್ಲಿ. ಯಾಕಂದರೆ ಇದು ಒಂದು ಪ್ರಭಾವ ಬಂದು ಯಾವುದೋ ಒಂದು ಏರಿಯಾದಲ್ಲಾದಂಗೆಲ್ಲ ಇದು ಭಾರತದ 130 crore ಜನಗಳಿಗೂ ಬಂದಿರುವಂಥ ಒಂದು ಕಷ್ಟ ಇದೆ ಇವತ್ತು. ಹಾಗಾಗಿ ಈ ಟೈಮಲ್ಲಿ ಮ್ಯಾಕ್ಸಿಮಮ್ ಆದಷ್ಟು ನಾವು ಹೆಲ್ಪ್ ಮಾಡೋ ಅನ್ನೋದನ್ನು ಎಲ್ಲ ಎಲ್ಲ ಎಲ್ಲರಿಗೂ ಬರಬೇಕು ಮಾಡಬೇಕು. ಯಾಕಂದರೆ ಇಂಥ ಸಂದರ್ಭ ಮುಂದೆ ಯಾವತ್ತೂ ಬರೋಲ್ಲ ಅನಿಸ್ತಾ ಇದೆ. ಹಾಗಾಗಿ ದಯವಿ ಈ ಥರ ಮಾಡ್ತಾ ಇದ್ದೀವಿ. ನಮ್ಮನ್ನು ನಮ್ಮ ಸ್ನೇಹಿತರೆಲ್ಲ ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ, ನಮ್ಮ ಮುಂದಿನ ಮಾಡ್ತಾರೆ ನಿರಂತರವಾಗಿ. ಡೈಲಿ ನಾವು ಇವಾಗೇನು 14-15 ತಾರೀಕುವರೆಗೂ ಕೊಡುವಂಥದ್ದು ಮಾಡ್ತೀವಿ. ಮುಂದೆ ಅದೇ ಥರ ಇನ್ನಾದರೂ ಲಾಕ್ಡೌನ್ ಮಾಡಿದ್ರೆ ಮುಂದೆ ನೋಡೋಣ, ಇನ್ನು ಆಫ್ಲೈನ್ ನಾವು ಮಾಡ್ತಾ ಇದ್ದೀವಿ. ಅಂಥ ಒಂದು ಭರವಸೆ ಇದೆ ನಮಗೆ. ಸರ್ಕಾರ ನಾನು ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಅಜ್ಜಿ ಅಂತ ಕೇಳೋದೇನಂದರೆ ಈ ಥರ ಕೊಟ್ಟರೆ ಜನಗಳಿಗೆ ಬಡ ಜನಗಳಿಗೆ ತಲುಪಲ್ಲ. ಆಮೇಲೆ ಎರಡನೇದಾಗಿ ಜನ ಓಡಾಟ ನಿಲ್ಲಲ್ಲ. ಅವರು ಏನು ಮಾಡಬೇಕಂದ್ರೆ ಇವಾಗ ಡಿಪೋಗಳಿಗೆ ಯಾವುದೇ ಏರಿಯಾದಲ್ಲಿ ಇದೆ, ಗುಲ್ಬರ್ಗ ರಾಯಚೂರಿಂದ ಬಂದಿರಲಿ ಕೋಲಾರದಿಂದ ಬಂದಿರಲಿ, ಇಲ್ಲಿರ್ತಾರೆ ಪಾಪ ಅವ್ರು, ಅಲ್ಲೆಲ್ಲೋ ಕಾರ್ಡ್ ಇರ್ತೈತೆ, ಅಲ್ಲೆಲ್ಲೋ ಆಧಾರ್ ಕಾರ್ಡ್ ಇರ್ತೈತೆ. ಯಾರೇ ಆಧಾರ್ ಕಾರ್ಡ್ ಹೊಂದಿರೋ ವ್ಯಕ್ತಿಗೆ ಆ ಏರಿಯಾದಲ್ಲಿ ಯಾರಿದ್ದಾರೋ ಅವರಿಗೆಲ್ಲ 1 ತಿಂಗಳಿಗಾಗುವಷ್ಟೋ 2 ತಿಂಗಳಿಗಾಗುವಷ್ಟೋ ರೇಷನ್ ಕೊಡೋ ಅಂತ ಒಂದು ವ್ಯವಸ್ಥೆ ಮಾಡಿದ್ರು. ಆವತ್ತಿನ ದಿವಸ ಏನಾಗುತ್ತೆ ಅಂದರೆ ಬಿಪಿಎಲ್ ಕಾರ್ಡ್ ಎಷ್ಟಿದೆ ಇವಾಗ ನಮ್ಮ ವಾರ್ಡಲ್ಲಿ, ಜನಸಂಖ್ಯೆ 79,000 ಜಾಸ್ತಿ ಇದೆ, 100,000 ಜನಸಂಖ್ಯೆ ಇದೆ ಈ ವಾರ್ಡಲ್ಲಿ. 100,000 ಜನಸಂಖ್ಯೆಯಲ್ಲಿ ರೇಷನ್ ಕಾರ್ಡ್ ಇರೋ ತಮ್ಮ ಅಂದ್ರೆ 2,000-3,000 ಇರ್ಬೋದು ಅಷ್ಟೇ ಬಿಪಿಎಲ್ ಕಾರ್ಡು, ಮಿಕ್ಕ ಜನ ಎಲ್ಲ ಎಲ್ಲ ಹೋಗೋದು ಊಟಕ್ಕೆ. ಹಾಗಾಗಿ ನಾವು ಕೇಳಿಕೊಳ್ಳೋದು ಇಷ್ಟೇ, ಎಲ್ಲ ಯಾರ್ಯಾರು ಆಧಾರ್ ಕಾರ್ಡ್ ಹೊಂದಿದಾರೋ ಪ್ರತಿಯೊಬ್ಬರಿಗೂ ಟಿಫನಲ್ಲಿ ಅವರಿಗೆ ಯಾವುದೇ ಏರಿಯಾದಲ್ಲಿ ಆ ಏರಿಯಾದಲ್ಲಿರೋ ತಗೊಂಡು ಮನೆ ಒಳಗಡೆ ಇರುವಂಥ ಕೆಲಸ ಮಾಡಿದ್ರೆ ಎಲ್ಲರಿಗೂ ಊಟಕ್ಕೆ ಸಿಕ್ಕಿದ್ರೆ ಎಲ್ಲ ಮನೆಯಲ್ಲಿ ಇರ್ತಾರೆ. ಯಾವತ್ತು ಊಟಕ್ಕೆ ಜನಗಳಿಗೆ ರೇಷನ್ ಇರಲ್ವೋ ಊಟಕ್ಕೆ ಸಿಗಲ್ವೋ ಎಲ್ಲ ಆಚೆ ಓಡಾಡ್ತಾರೆ. ನೀವು ಎಷ್ಟು ಪೊಲೀಸ್ ಇಟ್ಟರೆ ಏನು ಏನಿಟ್ಟರೆ ಏನು ಬಂದೋಬಸ್ತು ಆತ. ಹಾಗಾಗಿ ದಯವಿಟ್ಟು ಎಲ್ಲ ದಯವಿಟ್ಟು ನಾನು ಮಂತ್ರಿಗಳಲ್ಲಿ ಬೇಡ್ಕೊಳ್ಳೋದೇನೆಂದರೆ ಎಲ್ಲ ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಹೊಂದಿರೋರಿಗೆ ಡಿಪೋಗಳಲ್ಲಿ ರೇಷನ್ ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಲಕ್ಷ್ಮೀ ಹೋಟೆಲ್ಲಿ ನಮ್ಮ ಏನು ಯುವಕರು ಕಾರ್ಯಕರ್ತರು ಇವತ್ತು ಬಿಜೆಪಿ ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ಇಲ್ಲಿ ಲಕ್ಷ್ಮೀ ಹೋಟೆಲ್ 250 ಕುಟುಂಬಗಳು ಹಿರಿಯ ನೇತೃತ್ವದಲ್ಲಿ ರವಿಯವರ ನೇತೃತ್ವದಲ್ಲಿ ಇವತ್ತು ಎಲ್ಲರಿಗೂ ಅವರು ಇವತ್ತು ಆಹಾರನ ಸಾಮಗ್ರಿಗಳನ್ನ ಎಲ್ಲರಿಗೂ ತಲುಪಿಸ್ತಾ ಇದ್ದಾರೆ. ಎಲ್ಲರೂ ದಯವಿಟ್ಟು ಇನ್ನೊಂದ್ಸರಿ ಕೇಳ್ಕೊಳ್ಳೋದೇನು ಅಂದರೆ ತಗೊಂಡೋಗಿ ಮನೆಯಲ್ಲಿರಿ, ಹೊರಗಡೆ ಬರಬೇಡಿ. ಯಾಕಂದರೆ ನಮ್ಮ ಪ್ರಧಾನಮಂತ್ರಿಯವರು, ನಮ್ಮ CM ಅವರು, ನಮ್ಮ MLA ಅವರು ಎಲ್ಲರೂ ಹೇಳ್ತಿರೋದಷ್ಟೇ, ನೀವು ಆಹಾರ ಸಾಮಗ್ರಿಗಳು ತಗೊಂಡೋಗಿ ಮನೆಯಲ್ಲಿರಿ, ಸೇಫ್ ಆಗಿರಿ ಅಂತ. 9 ವಾರ್ಡ್ಗಳಲ್ಲಿ ಇರಬೇಕಾಗಿರುವಂಥದ್ದು ಏನಂದ್ರೆ ಯಾವಾಗಲೂ ನಾವೆಲ್ಲ ಹೋಗೋದು ಚೆನ್ನಾಗಿ ಹಬ್ಬ ದಿನಗಳಲ್ಲಿ ಹೋಗಿ ಮಾತಾಡಿಸೋದು ಅದೆಲ್ಲ. 20 lakh ಅಷ್ಟು ಮಾಲಿ ಇದು ಕಳಿಸಿದ್ವಿ ಉತ್ತರ ಕರ್ನಾಟಕಕ್ಕೆ. ಮೊನ್ನೆ ನಮ್ಮ ಕೆರೆ ಹೊಡೆದಾಗ ನಾವು 50,000 ಇಮಿಡಿಯೇಟ್ ಆಗಿ ಕರ್ನಾಟಕ ಇತಿಹಾಸದಲ್ಲಿ ಕೊಟ್ಟಿಲ್ಲ, ನಮ್ಮ ಶಾಸಕರು ನಮ್ಮ CM ಅವರು ಇಮಿಡಿಯೇಟ್ ಆಗಿ ಕೊಟ್ಟಿದ್ದರು. ಆ ಥರ ನಾವು ಏನಾದರೂ ಒಂದು ಇಂಟ್ರೆಸ್ಟಿಗೆ ಮಾಡಿದ್ರೆ ಎಲ್ಲ ಕೆಲಸ ಮಾಡ್ಬೋದು ನಾವು. ಸರಿ, ನಮ್ಮ ನೇತೃತ್ವದಲ್ಲಿ ಇವತ್ತು ಬಡ ಜನಗಳಿಗೆ ಮತ್ತೇನು ಆಹಾರ ಪದಾರ್ಥಗಳನ್ನ ಹಂಚ್ತಾ ಇದ್ದೀನಿ. ಜೊತೆಗೆ ಇವತ್ತೇನು ಬಂದಿರತಕ್ಕಂಥ ಮಹಾಮಾರಿ ಕೇವಲ ಬರೀ ನಮ್ಮ ರಾಜ್ಯಕ್ಕಲ್ಲ ಈ ದೇಶಕ್ಕೆ ಬಂದಿದೆ. ಭಗವಂತನತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು ಒಂದೇ, ದಯವಿಟ್ಟು ಆ ಒಂದು ಮಹಾಮಾರಿ ಬೇಗ ಈ ದೇಶವನ್ನು ಬಿಟ್ಟು ತೊಲಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರವನ್ನು ಬೇಡ್ಕೊಳ್ತೀನಿ. ಜೊತೆಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯವರು ಸನ್ಮಾನ್ಯ ಯಡಿಯೂರಪ್ಪನವರು ಭಾಳ ಕಟ್ಟುನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ಇವತ್ತೇನು ಈ ರಾಜ್ಯದ ಕರೋನಾ ಮಹಾಮಾರಿಯಿಂದ ಬಂದಿರತಕ್ಕಂಥ ಅದನ್ನು ಹಲವಾರು ಒಂದು ಯೋಜನೆ ಮಾಡಿ ಪಾಪ ಅವರು ಭಾಳ ಕಷ್ಟಪಟ್ಟು ಪೀಡು ಪ್ರೀತಿಸಿ ಅದನ್ನು ಹೋಗಲಾಡಿಸೋಕ್ಕೆ ಹಲವಾದಂತಹ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ದಾರೆ. ಈ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು, ಇವರೆಲ್ಲರೂ ಸಹ
ಒಂದು ಏನು ಜನತೆಗೆ ಒಳ್ಳೇದಾಗಬೇಕು, ಮಹಾಮಾರಿಯಿಂದ ದೂರ ಆಗಬೇಕು ಅಂತೇಳಿ ಇವತ್ತು ಲಾಕ್ಡೌನ್ ಆಗಿದೆ. ನಾನೊಂದು ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ, ಎಷ್ಟು ದಿನ ಲಾಕ್ಡೌನ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಅಷ್ಟು ದಿನ ತಾವೆಲ್ಲರೂ ಮನೆಯಲ್ಲಿದ್ದು ತಮ್ಮ ತಮ್ಮ ಆರೋಗ್ಯಗಳನ್ನ ನೀವು ಬಹಳ ಶಿಸ್ತಿನಲ್ಲಿ ನೀವು ನಡ್ಕೊಳ್ಬೇಕು. ಯಾರು ಬೀದಿಗೆ ಬರಬಾರ್ದು. ಇವತ್ತು ಏನು ಈ ಎಲ್ಲ ನಮ್ಮ ರಾಜಕೀಯದ ನಾಯಕರುಗಳಿರ್ಬೋದು, ಪ್ರತಿನಿಧಿಗಳು ಪಾಪ ಎಲ್ಲರೂ ಸ್ಪಂದಿಸಿದ್ದಾರೆ, ಯಾರು ಸ್ಪಂದಿಸಲ್ಲ ಅಂತ ಹೇಳ್ತಲ್ಲ. ದಯಮಾಡಿ ಜನತೆ ಇದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು, ಮನೆಯಲ್ಲಿರ್ಬೇಕಂತೇಳಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ನಮ್ಮ ಟೋಟಲ್ ನಮ್ಮ ಏನಿದೆ ವಾರ್ಡು ನಿರಂತರವಾಗಿ ಇದು ಮಾಡ್ತಿದ್ದಾರೆ. ನಮ್ಮ ಕಾರ್ಪೊರೇಟರ್ ಇರ್ಬೋದು, ನಮ್ಮ ಶಾಸಕರು ಇರ್ಬೋದು. ಕಾರ್ಪೊರೇಟರ್ ಬಗ್ಗೆ ಹೇಳಬೇಕು ಅನ್ನಂಗಿದ್ರೆ ಅವರಲ್ಲಿ ಎರಡು ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಕರೋನಾ ಬಂದಾಗಿಂದ ನಮ್ಮ ಕಾರ್ಪೊರೇಟರ್ ಡೈಲಿ ಅರ್ಲಿ ಮಾರ್ನಿಂಗ್ ಒಂದು 7:00 ಹಿಡಿದು ನೈಟ್ 9:00 ಮನೆಗೆ ಹೋಗಲ್ಲ. ಅವರು ಜನಸೇವೆನೇ ಮಾಡಿಕೊಂಡು ಸುತ್ತಾಡ್ತಾ ಇದ್ದಾರೆ. ನಾವು ಅವರು ಸ್ವಲ್ಪ ಎಲ್ತದ್ದು ಸ್ವಲ್ಪ ನೋಡ್ಕೊಳ್ಳಿ ಅಂತ ನಾವು ಗೈಡ್ಲೈನ್ಸ್ ಕೊಟ್ಟಿದ್ದೀರಿ. ಆದರೂ ಸಹ ನಾನು ಬಂದು ನಾನೇ ಬಂದು ಎಲ್ರಿಗೂ ಪ್ರತಿಯೊಂದು ಮನೆಗೂ ಕೊಡ್ತೀನಿ ಅಂತ ಹೇಳಿ ಅವ್ರಿಗಾದಷ್ಟು ನಮ್ಮ ಕೈಲೂ ಅವ್ರ ಕೈಲೂ ಸಹಾಯ ಮಾಡಿ 200-250 ಮನೆಗಳಿಗೆ ಇನ್ನೂ ಹೆಚ್ಚಾಗೇ ಕೊಡಿ, ನಾನೇ ಮಾಡ್ತೀನಿ ಅನ್ನೋದು ಮನೋಭಾವ ಅವ್ರ ಕಾರ್ಪೊರೇಟರಲ್ಲಿದೆ. ಮತ್ತು ಇನ್ನೊಂದು ನಿಮ್ಗೆ ಹೇಳಬೇಕಾದ್ರೆ ಏನಂದರೆ, ಇಲ್ಲಿ ಆನ್ಲೈನಲ್ಲಿ ನಿಮಗೆ ಗೊತ್ತಿದೆ ಯಾರಿಗಾದರೂ ಊಟ ಇಲ್ಲ ಅಂತೇಳಿದ್ರೆ ಆನ್ಲೈನಲ್ಲಿ ಫೋನ್ ಮಾಡಿದ್ರೆ VA ಆಗಲಿ RA ಆಗಲಿ ತಹಸೀಲ್ದಾರ್ ಆಗಲಿ ಬಂದು ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಕೊಡುವಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ಈ ಭಾಗದಲ್ಲಿ ಸಂಬಂಧಪಟ್ಟಂಗೆ ಬೊಮ್ಮನಳ್ಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದ ಕಂಪ್ಲೇಂಟು ಹೋಗಿಲ್ಲ. ಹೋಗಿದ್ರು ಒಂದು 4-5 ಹೋಗಿದೆ. ಅದನ್ನು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಅದನ್ನು ಸಾಲ್ವ್ ಮಾಡಿದೆ ಆ ಥರ ನಮ್ಮ ಕಾರ್ಪೊರೇಟ್. ಇಲ್ಲಿಂದ ಈ ಭಾಗಕ್ಕೆ ಸಂಬಂಧಪಟ್ಟ ಒಂದು ಕಂಪ್ಲೇಂಟ್ ಕೂಡ ಇನ್ನೂ ರೈಸ್ ಆಗಿಲ್ಲ. ಸೊ ಏಕೆ ಏನಕ್ಕೆ ರೈಸ್ ಆಗಿಲ್ಲ ಅಂದರೆ ಅವ್ರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದರಲ್ಲೇ ನಮಗೆ ಅರ್ಥ. ಸೊ ನಾವು ಕೇಳ್ಕೊಳ್ಳೋದು ಇಲ್ಲೇ ಇಷ್ಟೇ, ನಮ್ಮ ಹಳ್ಳಿಯವ್ರಿಗೆ ಇದೇ ಥರ ಮನೋಭಾವ ಇರಲಿ ಮತ್ತು ಇದೇ ಥರ ಆಶೀರ್ವಾದ ಮಾಡಲಿ. ಪ್ರತಿಯೊಬ್ಬರೂ ಈ COVID-19 ಅನ್ನೋದನ್ನು ಜನಗಳಿಗೆ ಅವ್ರಿಗೆ ಅರಿವಾಗಬೇಕು. ನಾವು ಹೇಳ್ಬೋದು, ಸಾವಿರದಲ್ಲಿ ಹೇಳ್ಬೋದು, ಹೇಳಿದ್ರು ಸಹ ಅವ್ರಿಗೆ ಅರಿವಾಗಬೇಕು. ನಿಮ್ಗೇನಾದರೂ ಬೇಸಿಕ್ ನೆಸೆಸಿಟಿ ಇದ್ದರೆ, ನಿಮ್ಗೇನಾದರೂ ಬೇಕಂದರೆ ನಮ್ಮದೇ ಆನ್ಲೈನ್ ನಂಬರ್ ಇದೆ, MP ಅವರು ಆನ್ಲೈನ್ ನಂಬರ್ ಕೊಟ್ಟಿದ್ದಾರೆ, ಫೋನ್ ಮಾಡಿ, ಸರ್ಕಾರದ ನಂಬರ್ ಇದೆ, ಫೋನ್ ಮಾಡಿ ಅದೇ ಜಾಗಕ್ಕೆ ಬಂದು ಖುದ್ದಾಗಿ ಅವ್ರಿಗೆ ಬೇಕಾದಂಥ ಬೇಸಿಕ್ ನೆಸೆಸಿಟಿ, ಅವ್ರಿಗೆ ಬೇಳೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಉಪ್ಪು ಮತ್ತು ಆ ಥರದ್ದು ಸಂಬಂಧಪಟ್ಟಂಗೆ ಕೊಡೋ ಜವಾಬ್ದಾರಿನ ನಮ್ಮ ಕಾರ್ಪೊರೇಟರು ನಮಗೂ ಕೊಟ್ಟಿದ್ದಾರೆ. ಧೈರ್ಯವಾಗಿ ಎಲ್ಲರಿಗೂ ಇದು TV ಮುಖಾಂತರ ಹೇಳೋದೇನೆಂದರೆ, ಎಲ್ಲರೂ ನಾವೆಲ್ಲ ಸೇರಿ ಮಾಡಬೇಕಾಗಿರೋದು, ನಾವೆಲ್ಲ ತೊಡಗಿಸ್ಬೇಕು COVID-19 ಅನ್ನೋದನ್ನು. ಈ ಮೂಲ ವ್ಯಾಧಿ ಎಲ್ಲ ಕಡೆ ಹಬ್ಬಿರೋ ಥರ ನಾವು ಎಚ್ಚರಿಕೆಯಿಂದ ಇರಬೇಕಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಬಹಳ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಏನು ಅವರು ನಮ್ಮ ಅಲ್ಲಿ ಕಾರ್ಪೊರೇಟರ್ಗಳು ಏನಿದ್ದಾರೋ ಅವ್ರ ಕೈಲಿ ಅದೇ ಥರ ಕೆಲಸ ಮಾಡಿಸ್ತಾ ಇದ್ದಾರೆ. ಅವರು ನಮ್ಮ ನಮ್ಮ MLA ಅವರು ಸಾಕ್ಷಿ ಇರ್ಬೋದು, ನಮ್ಮ MP ಅವರು ತೇಜಸ್ವಿ ಅವರು ಇರ್ಬೋದು, ನಮಗೆ ಭಾಳ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರ ಸಪೋರ್ಟಿಂದನೂ ನಾವು ಭಾಳ ಕೆಲಸ